ದುಡುಕುದ್ರ ಅಂತ ಹೇಳಿ ದುಡುಕಿದ್ದಾರೆ ತುಂಬಾನೇ ದುಡುಕಿದ್ದಾರೆ ಅವರ ಸಹಾಯಚಾರ ಮಾಡೋರ ಇಲ್ಲ ಅವರೇ ಮಾಡೋರ ಅದು ಯಾವುದು ನಾವು ಕಣ್ಣಿಂದ ನೋಡಿಲ್ಲ ಆದ್ರೆ ಇವಾಗ ಎಷ್ಟೋ ಇದ್ದಂತ ವ್ಯಕ್ತಿ ಎಲ್ಲೋ ಬಂದಂಗ ಆಯ್ತಲ್ಲ ಅದೊಂದು ಬೇಜಾರಾಗುತ್ತೆ ಅಲ್ವಾ ಓಕೆ ಅವರ ಕಾನೂನು ಪ್ರಕಾರವಾಗಿ ಅವರಿಗೆ ಇನ್ನೊಂದು ಏನು ಅಂದ್ರೆ ಸೆಲೆಬ್ರಿಟಿ ಅಲ್ವಾ ಅವರು ಕೂತಲ್ಲೇ ಎಲ್ಲ ಮಾಡಿಸ್ಕೋಬಹುದಾಗಿತ್ತು ಕಾನೂನಲ್ಲಿ ಅವರು ಬರೀ ಒಂದು ಇನ್ಫಾರ್ಮೇಶನ್ ಹಾಕಿದ್ರೆ ಐಜಿ ಲೆವೆಲ್ ಈಗ ನಾವು ಕಾಮನ್ ಮ್ಯಾನು ಕಾನ್ಸ್ಟೇಬಲ್ ಸರ್ಕಲ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಅಂತ ಹೋದ್ರೆ ಇವರು ಐಜಿ ಲೆವೆಲ್ ಅವ್ರಿಗೂ ಹೋಗ್ಬೋದಾಯ್ತು ಕಮಿಷನರ್ ಲೆವೆಲ್ ಅವ್ರಿಗೂ ಹೋಗ್ಬೋದಾಯ್ತು ಒಂದು ಕಂಪ್ಲೇಂಟ್ ಇಶ್ಯೂ ಮಾಡಿ ಇವರು ಏಕ್ ತುಮ್ ಯಾಕೆ ಕಾಮನ್ ಮ್ಯಾನ್ಗಿಂತ ಕೀಳವಾಗಿ ಇಳಿದ್ಬಿಟ್ರಲ್ಲ ಅನ್ನೋದೇ ಒಂದು ಬೇಜಾರಾಗುತ್ತೆ ಅಲ್ವಾ ಹೌದು ಸರ್ ಹೌದು ಅಂದ್ರೆ ಇವಾಗ ಪರಪ್ಪನ ಅಗ್ರಹಾರದಲ್ಲೇ ಅಷ್ಟು ಅನುಭವಿಸ್ತಿದ್ರು ಅಂತ ಹೇಳಿ ಇವಾಗ ಅದ್ರ ಜೊತೆಗೆ ಬಳ್ಳಾರಿ ಜೈಲಿಗೆ ಹೋದ್ಮೇಲೆ ಇನ್ನೂ ಪ್ರಾಬ್ಲಮ್ ಆಗ್ತಿದೆ ಹೆಲ್ತ್ ಇಶ್ಯೂ ಆಗಿದೆ ಅನ್ನೋದು ಟಿವಿಯಲ್ಲೆಲ್ಲ ತೋರಿಸ್ತಿದ್ದಾರೆ ನೋಡಿರ್ಬೋದು ನೀವು ಸರ್ ಒಬ್ಬ ಮನುಷ್ಯ ಈಗ ಅವರು ಕೆಳಗಿಂದಲೇ ಬಂದವರು ಈ ಲೋ ಲೆವೆಲಿಂದ ಹೈ ಲೆವೆಲ್ನ ಹೆಂಗೋ ಚೇಸ್ ಮಾಡ್ಬೋದು ಹೈ ಲೆವೆಲ್ನಿಂದ ಲೋ ಲೆವೆಲ್ನ ಚೇಸ್ ಮಾಡೋಕೆ ಭಾಳನೇ ಕಷ್ಟ ಸರ್ ಅಲ್ವಾ ನಾವು ಇವಾಗ ಈ ಆಚೆ ಕಡೆ ಮಂಗಿ ಮನೆ ಸಿಕ್ತು ಅಂದರೆ ಒಂಥರ ಖುಷಿ ಮನೇಲಿ ಮಲ್ಗೋಕ್ಕೆ ಆರಾಮಿರುತ್ತೆ ಆದರೆ ಮನೇಲಿದ್ದವ್ರನ್ನ ಆಚೆಲಿ ತಗೊಂಡ್ಬಂದು ಮಲಗಿಸಿದ್ರೆ ತುಂಬನೇ ಕಷ್ಟ ಇರುತ್ತೆ ಸರ್ ನಿಮ್ಗೇನಿಸುತ್ತೆ ಸರ್ ರಿಲೀಸ್ ಆಗ್ತಾರೆ ಆದಷ್ಟು ಬೇಗ ಅಥವಾ ಇನ್ನು ಲೇಟ್ ಆಗುತ್ತೆ ಆದರೆ ಒಳ್ಳೇದೇ ಸರ್ ನಾವು ಒಳ್ಳೆ ಭಾವನೆಯಲ್ಲೇ ಇಟ್ಟಿರ್ತೀವಿ ಆದರೆ ನನಗೆ ಬಂದು ನಮ್ಮ ಬಂದಿರೋ ಥಾಟ್ಸ್ ಏನು ಅಂದರೆ ನಾನು ಅವ್ರ ಬಗ್ಗೆ ಮಾತಾಡ್ತಿರುವಾಗ ಏನು ಅಂದರೆ ಸುಮ್ಮನೆ ಅವರು ಒಂದನ್ನ ಏನಾದ್ರು ಒಂದನ್ನು ಹೇಳಿದ್ದು ಅದು ನೂರು ಥರ ತಿರುಗ್ತಾ ಇದೆ ಅಲ್ಲೇನೋ ಒಂದು ನಡೆದಿರುತ್ತೆ ಆದರೆ ಇಲ್ಲಿ ಊಮರ್ಗಳು ಮತ್ತು ಇದೆಲ್ಲ ಆಗೋದು ಏನು ಅಂದರೆ ಒಂದು 10-20-30 ಥರ ಊಮರ್ ಆಗುತ್ತೆ ಅದು ಇರೋದ್ರಲ್ಲೂ ಬೇಡ ಇದಲ್ವಾ ಅದಕ್ಕೆ ಆದಷ್ಟು ಮೀಡಿಯಾದವರು ಏನಿದೆ ಆ ಕೋರ್ಟ್ ದಿವಸ ಇದೆ ಒಂದು ಸೆಲೆಬ್ರಿಟಿ ಏನೋ ಒಂದು ಅವರಿಗೆ ಅಭಿಮಾನ ಇದ್ದರೆ ಆ ಕೋರ್ಟು ನಡೆಯೋ ಟೈಮಲ್ಲಿ ಕೋರ್ಟು ಡಿಸಿಷನ್ ಏನು ಕೊಡುತ್ತೆ ಅದ್ರ ಮೇಲೆ ಅದ್ರ ಇದು ಪರವಾಗಿ ಕೊಟ್ಟರೆ ಪರವಾಗಿಲ್ಲ ಅದು ಬಿಟ್ಬಿಟ್ಟು ಪ್ರತಿದಿನ ಹೇಳಿದ್ರೆ ಸರ್ ಎಂಥವ್ರಿಗೂ ಬೇಜಾರು ನಮಗೇನು ಗೊತ್ತಾ ದಿನ ದಿನ ನೋಡಿದಾಗ ನಮಗೂ ಫೀಲ್ ಆಗುತ್ತೆ ಸೊ ಇವಾಗ ವಿಜಯಲಕ್ಷ್ಮಿ ಅವರು ತುಂಬ ಕಷ್ಟಪಡ್ತಾ ಇದ್ದಾರೆ ನಾನು ಅದಕ್ಕೆ ಸರ್ ನೋಡಿ ಇವಾಗ ಆ ವ್ಯಕ್ತಿಗಳದಾದರೆ ನೀವು ಇವಾಗ ಹೇಳ್ತೀರಾ ರೆಕಗ್ನೈಸ್ ಮಾಡಿ ವಿಜಯಲಕ್ಷ್ಮಿ ಅವ್ರು ಈ ಥರ ಸಫರ್ ಪಡ್ತಾವ್ರೆ ಇದನ್ನು ಸಫರ್ ಮಾಡ್ತಾವ್ರೆ ಅಂತ ಅದೇ ಒಬ್ಬ ಕಾಮನ್ ಮ್ಯಾನಲ್ಲಿ ಅವರ ಮಿಸ್ಸಸ್ಸು ಅವ್ರ ಮಕ್ಕಳುಗಳು ಈಗ ಒಬ್ಬ ನಾನು ಜನರಲ್ ಆಗಿ ಹೇಳಬೇಕು ಅಂದರೆ ಇನ್ನೂ ಅಪರಾಧಿಗಳಿದಾರಲ್ವಾ ಅವ್ರ ಫ್ಯಾಮಿಲಿಗಳು ಎಷ್ಟು ಜನ ಬೀದಿಲಿದ್ದಾರೆ ಅವ್ರು ಎಷ್ಟು ಜನ ತಿನ್ನಕ್ಕೆ ಅನ್ನಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತ ಅದನ್ನು ಯಾರು ನೋಡ್ತಾ ಇದ್ದಾರೆ ಸರ್ ಇವ್ರದ್ದೊಬ್ರು ಮಾತ್ರ ರೆಕಗ್ನೈಸ್ ತುಮಕೂರಿಲ್ಲಿ ತುಮಕೂರಿಂದ ಮೂರು ಜನ ರಿಲೀಸ್ ಆದರು ಸೊ ಇವರು ರಿಲೀಸ್ ಆಗ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಅದು ದಿನೇ ದಿನ ಇವ್ರಿಗೆ ಏನಾಗಿದೆ ಗೊತ್ತಾ ಇದು ಸರ್ ಇನ್ನೊಂದೇನು ಅಂದರೆ ಐ ಮೀನ್ ಕಾಮನ್ ಮ್ಯಾನ್ ಆದರೆ ಈ ಇದಕ್ಕೆ ಬೇಲ್ ಹೋಗಿ ಎಲ್ಲ ಸ್ಯಾಂಕ್ಷನ್ ಆಗಿ ಆಚೆ ಬಂದ್ಬಿಡೋರೇನು ಸೆಲೆಬ್ರಿಟಿಗಳಿಂದಲೇ ತೊಂದರೆ ಆಯ್ತೈತೆ ಅನ್ನಿಸ್ತದೆ ಅಭಿಮಾನಿಗಳಿಂದಲೇ ತೊಂದರೆ ಆಗ್ತೈತೆ ಅನ್ಸುತ್ತೆ ಯಾಕೆ ಅಂದರೆ ಇದು ಅವೈಡ್ ಆದರೆ ಅಲ್ಲಲ್ಲೇ ಆದರೆ ಅದೇನಿದೆ ಆ ಕಾನೂನಿಗೇನು ಬೇಕು ಏನು ಸೆಕ್ಯೂರ್ ಕೊಡಬೇಕು ಅದು ಕೊಟ್ಬಿಟ್ಟು ಈಗ ಕಾನೂನು ಪ್ರಕಾರದಲ್ಲಿ ಅದು ಮಾಡಿರೋ ಅಪರಾಧಿಗೂ ಒಂದು ಕಾಲಾವಕಾಶ ಒಂದು ಪೆರೋಲು ಇದೆಲ್ಲ ಇದೆ ಅಲ್ವಾ ಬರೋಕ್ಕೆ ಅದನ್ನು ಇವ್ರಿಗೆ ಸಿಗ್ತಾ ಇಲ್ಲ ಅಂದರೆ ಇವ್ರು ಮಾಡ್ತಾರೆ ಈ ಇಶ್ಯೂಸಲ್ಲಿ ನನ್ನ ಅಭಿಪ್ರಾಯ ಹೇಳಬೇಕು ಕೈವಾಡ ಇರ್ಬೋದು ಅಂತ ಹೇಳ್ತಾರೆ ನನ್ನ ಅಭಿಪ್ರಾಯ ಹೇಳಬೇಕು ಅಂದರೆ ಈ ಇವನ ಮೀಡಿಯಾದಲ್ಲೇ ಈ ಥರ ಪಬ್ಲಿಸಿಟಿ ಕೊಟ್ಟಾಗ ಅವ್ರನ್ನೆಲ್ಲ ಆಚೆ ಕೊಟ್ಟರೆ ಸಾಕ್ಷಿಗಳು ನಾಶ ಆಯ್ತವೆ ಅಥವಾ ಸಾಕ್ಷಿಗಳಿಗೆ ಏನಾದ್ರು ಎಡ್ವರ್ಟ್ ಆಗುತ್ತೆ ಈ ಉಮರಲ್ಲೇ ಅವರನ್ನು ಆಚೆ ಬಿಡದಲ್ಲೇ ಇರ್ಬೋದು ಅಲ್ವಾ ಸೊ ಕಷ್ಟ ಇದೆ ಅಂತ ಹಾಂ ಆಮೇಲೆ ಒಳಗೆ ಹೊರಗಡೆ ಕಳಿಸಿದ್ಮೇಲೆ ಅಭಿಮಾನಿಗಳು ಮತ್ತೆ ಅರೆಸ್ಟ್ ಮಾಡೋಕ್ಕೆ ಬಿಡ್ತಾರಾ ಇಲ್ವ ಅನ್ನೋದು ಒಂದು ಕಾನೂನು ನೋಡುತ್ತಲ್ಲ ಸರ್ ಸಮಾಜ ಕಾನೂನಲ್ಲಿ ಅದನ್ನು ಪರೀಕ್ಷಣೆ ಮಾಡ್ತಾರಲ್ಲ ಇಲ್ಲ ಇವರೇನಾದ್ರು ಈಗ ಮಲ್ಯಾದವ್ರು ಹೋಗಿ ಎಲ್ಲ ಕೂತ್ಕೊಂಡ್ರು ಹಂಗೆಲ್ಲರೂ ಹೋಗ್ಬಿಡ್ತಾರ ಅಂತಲ್ಲೂ ಕಾನೂನು ಯೋಚನೆ ಮಾಡುತ್ತಲ್ಲ ಇಷ್ಟೊಂದು ಇದು ಮಾಡ್ತಿರುವಾಗ ನೂರೆಂಟು ಥರ ಸಮಸ್ಯೆಗಳು ಬರ್ತವೆ ಅದಕ್ಕೋಸ್ಕರ ಅವ್ರನ್ನ ಬಿಡಿಸ್ತೀನಿ ಹೋರಾಡ್ತೀನಿ ಅಂದ್ಬಿಟ್ಟು ಲಾಯರ್ ಜಗದೀಶ್ ಅವರು ತುಂಬ ಹೇಳಿಕೆ ಕೊಟ್ಟಿದ್ರು ಮೊನ್ನೆ ಫ್ರೀಡಮ್ ಪಾರ್ಕಲ್ಲಿ ಅವ್ರ ಫ್ಯಾನ್ಸ್ಗೆಲ್ಲ ಕರೆ ಕೊಟ್ಟಿದ್ರು ಯಾರು 10 ಜನ ಮಾತ್ರ ಬಂದರು ಹೇಳಬೇಕು ಅಂದರೆ ನೋಡಿ ಈಗ ಬಿಗ್ ಬಾಸ್ಗೆ ಹೋಗಿದ್ದಾರೆ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆಲ್ಲೇ ಬಿಗ್ ಬಾಸ್ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೆಲ್ಲ ಇದು ಮಾಡಿದರು ಇವಾಗ ಅಲ್ಲೇ ಇದ್ಕೊಂಡು ಬಿಗ್ ಬಾಸ್ ನಡೆಸ್ಕೊತಾ ಇದ್ದಾರೆ ಯಾವುದನ್ನ ನಂಬೋಣ ಯಾವುದನ್ನ ಬಿಡೋಣ ಸರ್ ಅದೇ ಅದೇನೆ ಅಲ್ವಾ ಮಾತಾಡಬೇಕಾದಾಗ ಏನು ಬೇಕಾದ್ರೂ ಮಾತಾಡ್ಬೋದು ನಾನು ಕರ್ಕೊಬತ್ತೀನಿ ಅನ್ನೋಕ್ಕಾಗುತ್ತೆ ನಾನು ಕರ್ಕೊಬರೋಕ್ಕಾಗುತ್ತಾ ಅಲ್ವಾ ಅಂತಂಥ ಘಟನ್ಗಟ್ಟಿ ಲಾಯರ್ಗಳೇ ಮಾಡ್ತಾ ಇದ್ದಾರೆ ಪ್ರಯತ್ನಗಳು ಅದರಲ್ಲೇ ಆಗ್ತಾಯಿಲ್ಲ ಈಗ ನಾನು ಮಾಡ್ತೀನಿ ಅಂತ ಬಂದ್ಬಿಟ್ರೆ ಅದನ್ನೇ ನಂಬ್ಕೊಂಡು ಇರೋಕ್ಕಾಗುತ್ತಾ ಅದೇನು ಕಾನೂನು ಪ್ರಕಾರ ಆಗಬೇಕು ಅದಾಗುತ್ತೆ ಓಕೆ ನಾವು ಅದನ್ನೇ ಹೇಳ್ತಿರೋದು ಆ ಡಿಸಿಷನ್ ಏನಿದೆ ಆಗ ಇದು ಜೈಲ್ದು ಏನು ಕೊಡ್ತಾರೆ ಜಡ್ಜ್ಮೆಂಟು ಅವನ್ನೆಲ್ಲನ ಆವಾಗವಾಗ ತೋರಿಸಿದ್ರೆ ಅದೊಂಥರ